ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ, ಇವತ್ತು ಶಾಪಿಂಗಿಗೆ ಹೋಗಿದ್ದೆ. ಮಾಲ್ ಅಲ್ಲಿ ಎಷ್ಟು ರಶ್ ಇತ್ತು ಗೊತ್ತಾ? ಜನಗಳಿಗೂ ಮನೇಲಿ ಮಾಡಕ್ ಬೇರೆ ಕೆಲ್ಸನೇ ಇಲ್ಲ ಅನ್ಸುತ್ತೆ, ವಿಂಡೋ ಶಾಪಿಂಗಿಗೆ ಬಂದ್ಬಿಡ್ತಾರೆ. ಒಬ್ರಿಗೂ ಅಲ್ಲಿರೋದನ್ನ ತಗೊಳ್ಳೋ ಯೋಗ್ಯತೆ ಇಲ್ಲ, ಸುಮ್ಮನೆ ತಿರುಗಕ್ ಬರ್ತವೆ. ಕಾಸಿಲ್ಲ ಅಂದ್ರೆ ಮನೇಲಿ ಬಿದ್ದಿರ್ಬೇಕು. ಈ ಶೋಕಿ ಎಲ್ಲ ಯಾಕೆ? ನಿಂದೆಷ್ಟಿದೆ ಅಷ್ಟು ನೋಡ್ಕೊಳೆ. ಬೇರೆಯವ್ರನ್ನ ಆಡ್ಕೊಳ್ಳೋದನ್ನ ಮೊದಲು ಬಿಡು. ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ತಾರೆ, ನಿಂಗೇನು? ನಾನು ಹಾಗೆ ಅನ್ಕೊಂಡೆ, ಈ ಚಿಲ್ಡ್ರೆ ಜನಗಳ ವ್ಯವಹಾರನೇ ಬೇಡ, ಅವ್ರಗಳ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಡ್ಬೇಕು ಅಂತ. ಅಮ್ಮ, ನಾನಿವತ್ ಏನೇನ್ ಶಾಪಿಂಗ್ ಮಾಡಿದ್ದೀನಿ ಅಂತ ನೋಡ್ತೀಯಾ? ನೋಡಿದ್ರೆ ಕಳ್ದೋಗ್ತೀಯಾ. ಇಷ್ಟೊಂದ್ ಶಾಪಿಂಗ್ ಮಾಡೋಷ್ಟು ಬೆಳ್ಬಿಟ್ಟಿದಾಳ ನನ್ ಮಗಳು ಅಂತ ನೀನೇ ಶಾಕ್ ಆಗ್ತೀಯ. ಏ, ದುಡ್ಡು ನಾನ್ ನೀರ್ ತರ ಚಲ್ತಿದ್ಯಾ ನೀನು? ಎಲ್ಲಿಂದ ಬರುತ್ತೆ ನಿಂಗೆ ಇಷ್ಟೊಂದ್ ದುಡ್ಡು? ಅಮ್ಮ, ಅಡ್ಭಯ ಆಗ್ಬೇಡ, ನಾನಿವತ್ತು ತುಂಬಾ ಖುಷಿಯಾಗಿದ್ದೀನಿ. ಬಾಲ, ನಿನಗೆ ಅಂತ ಬಟ್ಟೆ ತಂದಿದ್ದೀನಿ. ಯಾವಾಗ್ಲೂ ಮಾತಲ್ಲೇ ಅರಮನೆ ಕಟ್ತಿರ್ತೀಯ, ಇದನ್ ಒಂದ್ಸಲ ಹಾಕೊಂಡು ನೋಡು. ನಿಜವಾದ ಶ್ರೀಮಂತಿಕೆ ಅದ್ರ ಸುಖನ ನೀನೇ ಅನುಭವಿಸ್ತೀಯ. ಅಮ್ಮ ತಗೋ ಸೀರೆ. ಪಾಪ, ಯಾವಾಗ್ಲೂ ಹರಿದೋಗಿರೋ ಕಾಟನ್ ಸೀರೆ ಹಾಕೊಂಡೇ ಇರ್ತೀಯ. ಮದ್ವೆ ಅಂದಾಗ್ಲೂ ಒಳ್ಳೆ ಬಟ್ಟೆ ಹಾಕಿದ್ ನಾನಂತೂ ನೋಡೇ ಇಲ್ಲ. ನೀವಿಬ್ರು ನಿಮ್ ಲೈಫಲ್ಲಿ ಇಂಥ ಒಳ್ಳೆ ಬಟ್ಟೆ ಹಾಕಿರೋಕ್ ಸಾಧ್ಯನೇ ಇಲ್ಲ. ಎಂಜಾಯ್. ತಗೋ ಇದ್ನ ತಗೋ. ಯಾರೇ ಬೇಕೆ ನಿನ್ ಸೀರೆ? ನಮ್ಮ ಹತ್ರ ಕಾಸಿಲ್ದೆ ಇರ್ಬೋದು, ಆದ್ರೆ ನಿನ್ ತರ ಬಿಟ್ಟಿ ಶೋಕಿ ಎಲ್ಲ ನಾವು ಮಾಡಲ್ಲ. ಆ ಸತ್ಯ ಕೊಟ್ಟಿದ್ರೆ ಈಸ್ಕೋತಿದ್ದೆ ತಾನೆ. ನಾನ್ ಕೊಟ್ರೆ ಯಾಕೆ ಬೇಡ ಅಂತೀಯ? ನಾನು ನಿನ್ ಮಗಳು ಅನ್ನೋದನ್ನ ಮರಿಬೇಡ. ನೀನು ನನ್ ಮಗಳೇ ಕಣೆ, ಆದ್ರೆ ಸತ್ಯನ್ ಮೈಯಲ್ಲಿ ಹರಿತಾ ಇರೋದು ಸ್ವಾಭಿಮಾನದ ರಕ್ತ. ಆದ್ರೆ ನಿನ್ ಮೈಯಲ್ಲಿ ದ್ವೇಷ, ನಂಜು, ಮೋಸದ ರಕ್ತ ಹರಿತಾ ಇದೆ. ಇದೇ ನಿಮ್ಮಿಬ್ರು ಮಧ್ಯದಲ್ಲಿರೋ ವ್ಯತ್ಯಾಸ. ಅವಳು ತಂದ್ಕೊಟ್ಟಿದ್ರೆ ತಗೊಳ್ತಿದ್ದೆ, ಯಾಕೆಂದ್ರೆ ಅವಳು ರಟ್ಟೆ ಮುರಿದು ದುಡ್ಡು ತಂದು ಕೊಟ್ಟಿರೋಳು. ಆದ್ರೆ ನಿನ್ನ ಹಣಕ್ಕೆ ಮೂಲನೇ ಇಲ್ವಲ್ಲೇ, ಅದು ನ್ಯಾಯವಾದ ಹಣ ಆಗಿರೋಕೆ ಖಂಡಿತ ಸಾಧ್ಯ ಇಲ್ಲ. ಅಂತ ದುಡ್ಡು ಬೇಡ, ಅಂತ ಪ್ರೀತಿನೂ ಬೇಡ ನನಗೆ. ನೀನ್ ಹೀಗೆ ಆಡ್ತೀಯ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ, ಹಾಗೆ ಆಡ್ತಿದ್ಯಾ? ಹೋಗ್ಲಿ ಬಿಡು, ಎಲ್ಲಾನು ಅನುಭವಿಸಕ್ಕೆ ಯೋಗ್ಯತೆ ಬೇಕು. ಅದ್ ನಿನ್ ಹಣೆಯಲ್ಲಿ ಬರ್ದಿಲ್ಲ ಅಂದ್ಮೇಲೆ ಯಾರ್ತಾನೆ ಏನ್ ಮಾಡೋಕ್ಕಾಗತ್ತೆ? ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.